बरता नेर प्रसार दृश्य नोड़ता कांग्रेस शासक एम टी बी नागराज डॉक्टर सुधाकर इबरू कूड़ा राज्यपाल भेटिया बरतर एम टी बी नागराज तम राजीनामे पत्र राज्यपाल सलिसी अदर फोटो कूड़ा नहीं नोड़ता स्वतः शासक वसती सचिव एम टी बी नागराज राजीनामे पत्र राज्यपाल को फोटो नम स्क्रीन मेल नोड़ता बिली कार मर्सिडीज बेंज डॉक्टर डी सुधाकर चिक्कबल्लापुर क्षेत्र कांग्रेस शासक इब्रू कूड़ा केलवे क्षण बरतर अलग नेर एच एल एयरपोर्ट हम एच एल एयरपोर्ट मुंबई के हारी अली उलद भिन्नमतीय शासकर सेरिकारे अवंथद नानु ब्रेक मुंचे तेजस्विनी केता है तेजस्विनी ना सुप्रीम कोर्ट नल्ली केस हियरिंग बरता है निम्म निरीक्षे येनु सुप्रीम कोर्ट स्पीकर रमेश कुमार अवरिगे इमीडियेट आगि ई राजीनामे अर्जिगळन्नु विलेवारी माडि अंत हेळबेकु अन्नुवंतद्द अल्ल प्रेयर एनंतंद्रे अल्ल प्रेयर नीवु अक्सेप्ट माड्कोळ्ळि अंतने इदे प्रेयर अजित सुप्रीम कोर्ट हेळोदक्कागोदिल्ल अजित अंद्रे ईग स्पीकर अवर उद्देश अवर समजायिसि एने इद्रू कूड ಜನರಿಗೆ ಏನನ್ಸುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಈಗ ನೋಡಿ ರಾಜೀನಾಮೆ ಸಲ್ಲಿಸಿದಂತ ಶಾಸಕರು ರಾಜ್ಯಪಾಲರಿಗೆ ಹೋಗಿ ಮತ್ತೆ ರಾಜೀನಾಮೆ ಯಾಕೆ ಕೊಡ್ತಾ ಇದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಸ್ಪೀಕರ್ ಗೆನೇ ಹೆಚ್ಚು ಅಧಿಕಾರವನ್ನ ಕೊಟ್ಟಿದೆ ಎಸ್ ಎಲ್ಲೋ ಒಂದು ಕಡೆ ಸ್ಪೀಕರ್ ಅವರು ಯಾವುದೋ ಒತ್ತಡಕ್ಕೆ ಒಳಗಾಗಿದ್ದಾರೆ ವಿಳಂಬ ನೀತಿಯನ್ನು ಅನುಸರಿಸುತ್ತಾ ಇದ್ದಾರೆ ಅನ್ನುವಂತ ಒಂದು ಭಾವನೆ ಈ ಶಾಸಕರನ್ನ ಕಾರ್ತಾ ಇರೋದ್ರಿಂದ ಪ್ರತಿಯೊಬ್ಬರೂ ಕೂಡ ಸ್ಪೀಕರ್ ಗೆ ರಾಜೀನಾಮೆ ಕೊಟ್ಟವರೆಲ್ಲ ರಾಜ್ಯಪಾಲರಿಗೆ ರಾಜೀನಾಮೆ ಈಗ ಮಾಜಿ ಸಚಿವರಾದಂತ ಏನು ಒಂದು ಸ್ವತಂತ್ರ ಶಾಸಕರಾದಂತ ಅವರು ಇಬ್ಬರು ಕೂಡ ನಾಗೇಶ್ ಮತ್ತೆ ಶಂಕರ್ ಹಾಗೆ ಮಾಡಿದ್ರು ಈಗ ಎಂಟಿಬಿ ನಾಗರಾಜ್ ಹಾಗೆ ಮಾಡಿದ್ದಾರೆ ಸುಧಾಕರ್ ಹಾಗೆ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ವಿಳಂಬ ನೀತಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಅನುಮಾನ ಅವರ ಮೇಲೆ ಇವರಿಗೆ ಮೂಡಿದೆ ರಾಜೀನಾಮೆ ಕೊಟ್ಟಿರುವವರಿಗೆ ಎರಡನೇ ಪಾಯಿಂಟ್ ತಾವೇನು ಹೇಳಿದ್ರಿ ಈ ಒಂದು ಆರ್ಟಿಕಲ್ 190 ಅದರ ಒಂದು ವ್ಯಾಪ್ತಿ ಏನಿದೆ ಪಬ್ಲಿಕ್ ಹಿಯರಿಂಗ್ ಅನ್ನೋದು ಅಜಿತ್ ಈಗ ಗೋಪ್ಯತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಕಾರ ನಾನು ಯಾರಿಗೆ ಮತದಾನ ಮಾಡಿದ್ರು ಅದು ನನ್ನ ಗೋಪ್ಯವಾದಂತ ಹಕ್ಕು ಯಾರನ್ನ ಕರೀತೀರಿ ಕರೆಯುವಂತ ಜನ ನನಗೆ ಓಟ್ ಹಾಕಿದಾನ ಬಿಟ್ಟಿದಾನ ಅವನು ನನ್ನ ಮತದಾರನ ಅಲ್ವೋ ನನಗೆ ಓಟ್ ಕೊಟ್ಟಿದಾನೋ ಇಲ್ವೋ ಓಟ್ ಕೊಟ್ಟಿದಾರೋ ಇಲ್ವೋ ಅನ್ನೋದು ಮ್ಯಾಟರ್ ಆಗೋದಿಲ್ಲ ತೇಜಸ್ವಿನಿ ಅವರೇ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಮತಪಟ್ಟಿಯಲ್ಲಿ ಆತನ ಹೆಸರಿದ್ರೆ ಸಾಕು ಅಂತ ಅಜಿತ್ ಅಲ್ಲೇ ಪಾಯಿಂಟ್ ಇರೋದು ಆರ್ಗನೈಸ್ ಎನಿಬಡಿ ಕ್ಯಾನ್ ಡು ಒಬ್ಬ ಶಾಸಕರ ವಿರುದ್ಧ 10 ಜನ 20 ಜನನ ಕರ್ಕೊಂಡು ಬಂದು ಈ ಒಂದು ಸಿನಾರಿಯೋ ರೆಡಿ ಮಾಡೋದು ಸ್ಕ್ರಿಪ್ಟ್ ಮಾಡೋದು ಅಷ್ಟೇನು ಸಮಸ್ಯೆ ವಿಚಾರ ಅಲ್ಲ ಇದುವರೆಗೂ ಅಂತ ಒಂದು ಕೆಟ್ಟ ಸಂಪ್ರದಾಯ ಆಗಿಲ್ಲ ಐ ಥಿಂಕ್ ಜನಪ್ರತಿನಿಧಿಗಳನ್ನ ಈ ರೀತಿ ಹಣಿಬಹುದು ಅಂತ ಹೇಳಿ ಆ ರೀತಿ ಯಾರಾದರೂ ತಿಳ್ಕೊಂಡಿದ್ರೆ ಐ ಥಿಂಕ್ ಕಾನ್ಸ್ಟಿಟ್ಯೂಷನ್ ಅಂತದಕ್ಕೆಲ್ಲ ನಿಗ್ರಹ ಮಾಡೋ ಶಕ್ತಿ ಇದೆ ಅಪ್ಲಿಕೇಶನ್ ಮತ್ತೆ ಅನಲೈಸ್ ನಾವು ಹೇಗೆ ಮಾಡ್ತೀವಿ ಇಂಟರ್‌ಪ್ರಿಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಹೇಗೆ ಮಾಡ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸೋ ಮೇಬಿ ರಮೇಶ್ ಕುಮಾರ್ ಅವರಿಗೆ ಮೊದಲ ತಂಡದ ರಾಜೀನಾಮೆ ಬಂದಾಗ ಬೇರೆ ರೀತಿಯ ಸನ್ನಿವೇಶ ಇತ್ತೇನೋ ಇದು ಮ್ಯಾರಥಾನ್ ರಾಜೀನಾಮೆಗಳ ಪರ್ವ ಶುರುವಾಗಿರೋದ್ರಿಂದ ಮೇಬಿ ಸಿಚುಯೇಷನ್ ಅವರಿಗೂ ಕೂಡ ಅರ್ಥ ಆಗಬಹುದು ಅವರ ಒಂದು ಆತ್ಮಸಾಕ್ಷಿ ಅಂತಸಾಕ್ಷಿ ಅತ್ಯಂತ ಜರೂರ ಕೆಲಸ ಮಾಡಬಹುದು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಎಸ್ ಮೂರ್ತಿ ನಾಯಕ್ ಅವರೇ ನಾಳೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನು ನಿರೀಕ್ಷೆ ಮಾಡ್ತಿದ್ದೀರಿ ಸಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಾಗುತ್ತೆ ಅನ್ನೋದು ಐ ಕಾಂಟ್ ನಾನು ಈಗಾಗಲೇ ಐ ಹ್ಯಾವ್ ರೆಡ್ ಔಟ್ ದಿ ಪ್ರೇಯರ್ಸ್ ಇಟ್ ಈಸ್ ದಿ ಸ್ಕೋಪ್ ಆಫ್ ಆರ್ಟಿಕಲ್ 32 ಇಸ್ ವೆರಿ ವೈಡ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಬೀಯಿಂಗ್ ದಿ ಫೈನಲ್ ಕೋರ್ಟ್ ಇಟ್ ಕ್ಯಾನ್ ಪಾಸ್ ಎನಿ ಆರ್ಡರ್ಸ್ ಎನಿ ಡೈರೆಕ್ಷನ್ ಆ್ಯಸ್ ಇಟ್ ಥಿಂಕ್ಸ್ ಫಿಟ್ ಸೊ ಅವ್ರೇನು ಮಾಡ್ತಾರೆ ಅನ್ನೋದು ಐ ವುಡ್ ನಾಟ್ ಬಿ ಕಾಂಪಿಟೆಂಟ್ ಟು ಟೆಲ್ But within, now coming back to Article 190, the scope of inquiry would be very limited according to me. Mm-hmm. The word inquiry used in the proviso. Okay. No, if at all there is any scope for inquiry for speaker, none of yes, there is. There is a scope. The scope is limited. No, speaker. ನಿಮ್ಮ ಕ್ಷೇತ್ರದ ಮತದಾರ ಯಾರು ಶಾಸಕ ರಾಜೀನಾಮೆ ಕೊಟ್ಟಿದ್ದಾರಲ್ಲ ನಿಮ್ಮ ಕ್ಷೇತ್ರದ ಮತದಾರ ಬಂದು ನನಗೆ ಅರ್ಜಿ ಕೊಟ್ಟಿದ್ದಾನೆ ನೀವು ರಾಜೀನಾಮೆ ಕೊಟ್ಟಿರೋದ್ರಿಂದಾಗಿ ನಮ್ಮ ಅಭಿವೃದ್ಧಿ ಕಾರ್ಯಗಳ ಸಮಸ್ಯೆ ಆಗ್ತಾ ಇದೆ ನಾವು ಕೊಟ್ಟಿರುವ ಟ್ಯಾಕ್ಸ್ನ ಹಣದಿಂದ ಚುನಾವಣೆಗಳು ನಡೆಯುವಂಥದ್ದು ಇನ್ನೊಂದು ಬೈ ಎಲೆಕ್ಷನ್ ನಮ್ಮ ಮೇಲೆ ಯಾಕೆ ಹೇರ್ತೀರಿ ಅಂತ ಜನಸಾಮಾನ್ಯರು ಯಾರೋ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತ ನಾಳೆ ದಿನ ಹೈಪೋಥೆಟಿಕಲ್ ಕ್ವಶನ್ ಮೂರ್ತಿ ನಾಯಕ್ ಅವರೇ ನಾಳೆ ದಿನ
ನನ್ನ ಶಾಸಕ ಈ ಮೈತ್ರಿ ಸರ್ಕಾರದಲ್ಲಿ ಇರುವ ಕಾರಣಕ್ಕಾಗಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಲ್ಲ ಅದರಿಂದಾಗಿ ಶಾಸಕ ಮೈತ್ರಿಯಿಂದ ಹೊರಗೆ ಬರಬೇಕು ಅಂತ ಯು ಸೆಡ್ ಇಟ್ ಅಜಿತ್ ವಂಡರ್ಫುಲ್ ಇಸ್ ಇದೇ ಇರೋದು ಅಲ್ಲ ನಾಳೆ ಯಾರು ಒಂದು ಅಪ್ಲಿಕೇಶನ್ ಕೊಟ್ಟರು ಸ್ಪೀಕರ್ ಅದನ್ನು ಕರೆದು ವಿಚಾರಣೆ ಮಾಡ್ತಾರಾ ಇಲ್ಲ ಅದಾಗಲ್ಲ ಇಟ್ ಇಸ್ ದಿ ಎಕ್ಸ್ಕ್ಲೂಸಿವ್ ಡಿಸ್ಕ್ರಿಷನ್ ಆಫ್ ದಿ ಎಂಎಲ್ಎ ಟು ರಿಸೈನ್ ಅಂಡ್ ಸ್ಕೋಪ್ ಆಫ್ ಇನ್ಕ್ವೈರಿ ಇಸ್ ಲಿಮಿಟೆಡ್ ಟು ದಿ ಎಕ್ಸ್ಟೆಂಟ್ ಆಫ್ ಫೈಂಡಿಂಗ್ ಔಟ್ ವೆದರ್ ದಿ ರೆಸಿಗ್ನೇಷನ್ ಇಸ್ ವಾಲಂಟರಿ ಆರ್ ಜೆನ್ಯುಯಿನ್ ಅಷ್ಟೇ ಯೆಸ್ ಯೆಸ್ ಅಕಾರ್ಡಿಂಗ್ ಟು ಮೀ ದಟ್ ಇಸ್ ದಿ ಪ್ಲೇನ್ ಇಂಟರ್ಪ್ರಿಟೇಷನ್ ಆಫ್ ದಟ್ ಆರ್ಟಿಕಲ್ ನಥಿಂಗ್ ಬಿಯಾಂಡ್ ಚುನಾವಣೆಗೆ ಹೋದಾಗ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ ಇತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅದರ ವಿರುದ್ಧ ಪ್ರತಿಪಕ್ಷದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕೆಲಸ ಮಾಡಿತ್ತು ಅನೇಕ ಆಪಾದನೆಗಳು ಟೀಕೆಗಳ ಟಿಪ್ಪಣಿಗಳನ್ನ ಇಶ್ಯೂಸ್ ಅನ್ನ ಎತ್ಕೊಂಡು ಜನರ ಮಾಡಿ ಹೋಗಿ ನಾವು ಅವರ ವಿರುದ್ಧ ಮತವನ್ನ ಕೇಳಿದ್ವಿ ಈಗ ಕಾಂಗ್ರೆಸ್ ಏತರ ಮತಗಳು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಹಂಚಿಕೆಯಾಗಿತ್ತು ಪ್ರೀ ಅಲಯನ್ಸ್ ಅಲ್ಲ ಇದು ಪೋಸ್ಟ್ ಅಲಯನ್ಸ್ ನಂತರದ ಮೈತ್ರಿ ಆದ್ರಿಂದ ವಿಶ್ವಾಸ ಭಂಗ ಅಲ್ಲೇ ಆಗ್ಲಿಲ್ವೇ ಅಂದ್ರೆ ಅವರ ವಿರುದ್ಧ ಟೀಕೆ ಮಾಡಿದಂತ ನೀವುಗಳೇ ಅವರ ಜೊತೆ ಸೇರಿ ರಾಜಕಾರಣ ಮಾಡ್ತದಕ್ಕಿಂತ ನೈತಿಕ ಅಧಪ್ಪತನ ರಾಜಕೀಯ ಮೌಲ್ಯಗಳ ಅಧಪ್ಪತನ ಮತ್ತೇನ್ ಬೇಕಿದೆ ಅದೇ ಮತದಾರ ನೀವ್ ಹೇಳಿದ ಪಾಯಿಂಟ್ ಅಲ್ಲಿ ಅದನ್ನ ಕೇಳಬಹುದಲ್ಲ ರಾಜೀನಾಮೆ ಕೊಡೋದು ಸರಿ ನೀನು ಯಾಕಂದ್ರೆ ಮೈತ್ರಿ ಸರ್ಕಾರದಲ್ಲಿ ಹೋಗ್ಬಾರ್ದು ಅಂತ ಹೇಳೋದು ಹಕ್ಕು ಕೂಡ ಅದೇ ಮತದಾರನಿಗಿರುತ್ತೆ ಎಕ್ಸಾಕ್ಟ್ಲಿ ನೋಡಿ ಅಜಿತ್ ಅವರು ಇನ್ಫ್ಯಾಕ್ಟ್ ಪೇಜ್ 15 ಆಫ್ ದಿ ರಿಟ್ ಪಿಟಿಷನ್ ಫೈಲ್ಡ್ ಇನ್ ದಿ ಸುಪ್ರೀಂ ಕೋರ್ಟ್ ದೇ ಹ್ಯಾವ್ ಕಲ್ಡ್ ಔಟ್ ಆರ್ಟಿಕಲ್ 190 ಅದರ ಕೆಳಗೆ ಅವ್ರ ಗ್ರೌಂಡ್ ಇಟ್ ಇಸ್ ಸ್ಟೇಟೆಡ್ ದಟ್ ದೇರ್ ಇಸ್ ನೋ ಡೌಟ್ that the resignations are voluntary and genuine yes. more so when the MLAs themselves have given innumerable television interviews ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಇವತ್ತು ಮಧ್ಯಾಹ್ನ ತುಂಬಾ ದೊಡ್ಡ ಹಂಗಾಮ ಆಗಿದ್ದನ್ನ ನೀವು ನೋಡಿದ್ರಿ ವಿಧಾನಸೌಧದಲ್ಲಿ ಪಕ್ಕದಲ್ಲಿ ಎಂ ಟಿ ಬಿ ನಾಗರಾಜ್ ಕೂಡ ಇದ್ದಾರೆ ವಸತಿ ಸಚಿವರಾಗಿದ್ದವರು ಮೊದಲು ಇವತ್ತು 4 ಗಂಟೆಗೆ ನಾವು ಏನು ವಿಧಾನಸೌಧಕ್ಕೆ ಹೋಗಿದ್ವಿ ನಾನು ಮತ್ತು ನಮ್ಮ ವಸತಿ ಸಚಿವರು ನಮ್ಮ ಹಿರಿಯರು ಆಗಿರ್ತಕ್ಕಂಥ ನಾಗರಾಜ್ ಅಣ್ಣವರು ನಾನು ಹೋಗಿದ್ವಿ ಸ್ಪೀಕರ್ ಕಚೇರಿಗೆ ಹೋಗಿದ್ವಿ ಅಲ್ಲಿ ನಮ್ಮ ಇಬ್ಬರ ರಾಜೀನಾಮೆ ಪತ್ರವನ್ನು ಅವರಿಗೆ ಕೊಟ್ಟು ನಾವು ಬರ್ತಾ ಇದ್ವಿ ಬರ್ತಾ ಇದ್ದಾಗ ಅನೇಕ ಮಾಧ್ಯಮ ಸ್ನೇಹಿತರುಗಳಿಗೆ ಅಲ್ಲಿ ಆದಂತಹ ಒಂದು ಸಣ್ಣ ಕೋಲಾಹಲ ಅನ್ಬೋದು ಅಥವಾ ಘರ್ಷಣೆ ಅನ್ಬೋದು ಅದರಲ್ಲಿ ತಮಗೆ ಅನೇಕರಿಗೆ ಸ್ವಲ್ಪ ತೊಂದರೆ ಆಗಿದೆ ಅದಕ್ಕೆ ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಯಾರಿಂದಾನೇ ತಪ್ಪಾಗಿರಲಿ ಇವತ್ತು ನಿಮಗೆ ಮೊದಲು ನಾನು ಕ್ಷಮೆಯನ್ನು ಕೇಳ್ತೇನೆ ಎರಡನೇದು ಇವತ್ತು ನಾವು ಆತ್ಮಸಾಕ್ಷಿಯಿಂದ ಇವತ್ತು ನಾವೆಲ್ಲ ಕಡು ನಾವಿಬ್ಬರೂ ಕೂಡ ಇವತ್ತು ರಾಜೀನಾಮೆಯನ್ನು ನಾನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನಾಗರಾಜ್ ಅಣ್ಣವರು ಹೊಸಕೋಟೆ ಕ್ಷೇತ್ರದ ಶಾಸಕರಿಗೆ ಇವತ್ತು ನಮ್ಮ ರಾಜೀನಾಮೆ ಪತ್ರವನ್ನು ನಾವು ನಮ್ಮ ಸ್ವಇಚ್ಛೆಯಿಂದ ನಾವು ಕೊಟ್ಟಿದ್ದೇವೆ ಆದಷ್ಟು ಬೇಗ ರಾಜೀನಾಮೆಯನ್ನು ಅಂಗೀಕರಿಸಬೇಕು ಅಂತೇಳಿ ಅವರಿಗೆ ಮನವಿಯನ್ನು ಮಾಡಿದ್ದೇವೆ ವಿಧಾನಸಭಾ ಅಧ್ಯಕ್ಷರು 17ನೇ ತಾರೀಕು ನಮಗೆ 3 ಗಂಟೆಗೆ 4 ಗಂಟೆಗೆ ಇಬ್ಬರಿಗೂ ಕೂಡ ಅವರಿವತ್ತು ಅವಕಾಶವನ್ನು ಕೊಟ್ಟಿದ್ದಾರೆ ಸಂದರ್ಶನದ ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನಾವು ನಿಮ್ಮ ಮುಂದೆ ಈ ವಿಷಯವನ್ನು ತಿಳಿಸಲಿಕ್ಕೆ ಬಯಸ್ತೇವೆ ಇದೊಂದು ದುರದೃಷ್ಟ ವಿಷಾದಕರ ಅಂತ ಹೇಳ್ತೇನೆ ಒಬ್ಬರು ಮಂತ್ರಿ ಆಗಿದ್ದಂಥವರು 2-3 ಬಾರಿ MLC ಆದಂಥವರು ಅವರು ನಡ್ಕೊಂಡಿದ್ದಂಥ ರೀತಿ ಅದು ನಾಗರಿಕ ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಆಗಬಾರ್ದಾಗಿತ್ತು ಇಡೀ ರಾಜ್ಯದ ಜನತೆ ಇಡೀ ದೇಶದ ಜನತೆ ನೋಡಿದ್ದಾರೆ
ಅದರ ಬಗ್ಗೆ ನಾನು ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ. ಅಲ್ಲ ಸರ್, ಜನ ಬೈದ್ಕೊಳ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಹಿಂಗ ಆಯ್ತು ಚಿ ಏನ್ ರಾಜಕಾರಣಿಗಳು ಅಂತ ಇದ್ದಾರೆ, ಅವರತ್ರ ಏನ್ ಕ್ಷಮೆ ಕೇಳಿದ್ರು? ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳು, ಅವರು ಕೂಡ ನನಗೆ ಅತ್ಯಂತ ಆತ್ಮೀಯರು, ಹಿತೈಷಿಗಳು. ಹಾಗಾಗಿ ಅವರು ಕೂಡ ಬಂದಿದ್ರು, ಬಂದು ನನಗೆ ಅನೇಕ ವಿಚಾರಗಳನ್ನು ಹೇಳಿ ನನ್ನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಾನು ವೈಯಕ್ತಿಕ ವಿಚಾರಗಳಿಗೆ ಅವರಿಗೆಲ್ಲವನ್ನೂ ನಾನು ಕೂಡ ಕಾರಣವನ್ನು ಕೊಟ್ಟಿದ್ದೇನೆ. ಯಾವ ಕಾರಣಕ್ಕೆ ನಾನು ಇವತ್ತು ರಾಜೀನಾಮೆಯನ್ನು ಕೊಡುವಂತಹ ಒಂದು ದೊಡ್ಡ ನಿರ್ಧಾರಕ್ಕೆ ಈ ಒಂದು ಕಾಲಘಟ್ಟದಲ್ಲಿ ಇಂತಹ ಒಂದು ಕಠಿಣವಾದಂಥ ತೀರ್ಮಾನ ಯಾಕೆ ತೆಗೆದುಕೊಳ್ಬೇಕಾಯಿತು ಅನ್ನೋದನ್ನು ಅವರಿಗೆ ನಾನು ಕೂಡ ಮನವರಿಕೆ ಮಾಡೋದನ್ನು ಒಂದು ಪ್ರಯತ್ನವನ್ನು ಮಾಡಿ. ಇಟ್ ಈಸ್ ವೆರಿ ಶೇಮ್ಫುಲ್, ಇಟ್ ಈಸ್ ಅನ್ಡೆಮೋಕ್ರಾಟಿಕ್, ಇಟ್ಸ್ ನಾಟ್ ಇನ್ ದ ಸ್ಪಿರಿಟ್ ಆಫ್ ಡೆಮೋಕ್ರಸಿ. What one person, not everybody, one who is an MLC, who was a former minister, there was a way to, you know, if they wanted to convince me, if they wanted to speak to me, I was very much available. I said I will come, we will speak. I am not a kindergarten student, I am not a school student, I am elected for twice consecutively, increasing my margin of victory by 2 times in the second time. So in spite of that, the actions is condemnable, it's highly condemnable. In fact, it has shaken my wife and my family members. More MLAs are under pressure like this by Congress? I am not aware about others, but this is, has happened to me, it has happened to me in front of all of you. ನಾವು ಬಾಂಬೆಗೂ ಹೋಗಲ್ಲ, ಡೆಲ್ಲಿಗೂ ಹೋಗುವಂತ ನಮ್ಮನ್ನು ಯಾರೂ ಕೂಡ ಬಲವಂತವಾಗಿ ನಮ್ಮನ್ನೇನು ಕಳಿಸಿಲ್ಲ. ಆದರೆ ನಾವು ನಾನು ನೋಡಿ ಒಳ್ಳೆ ಹುದ್ದೆಯನ್ನು ಬಿಟ್ಟು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಂಥದ್ದು ಒಂದು ಮೌಲ್ಯಗಳಿಗೋಸ್ಕರ, ಈ ದೇಶದ ಅಭಿವೃದ್ಧಿಗೋಸ್ಕರ, ವಿಶೇಷವಾಗಿ ಬಯಲುಸೀಮೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಇವೆಲ್ಲ ಕೂಡ ಅಭಿವೃದ್ಧಿ ಆಗಬೇಕು ಅಂತೇಳಿ. ಆದರೆ ಕಳೆದ 13 ತಿಂಗಳು ಏನು ರಾಜಕೀಯ ಅಸ್ಥಿರತೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಆಯಿತು 2018 ಚುನಾವಣೆ ಫಲಿತಾಂಶ ಬಂದ ಮೇಲೆ, ಈ 13 ತಿಂಗಳು ಯಾವ ಅಭಿವೃದ್ಧಿ ಕೂಡ ನಾವು ಮಾಡಲಿಕ್ಕೆ ಕ್ಷೇತ್ರದಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ನಾನು ವಿಫಲ ಆಗಿದ್ದೇನೆ ಅಂತ ನೋವಿನಿಂದ ಹೇಳಬೇಕಾಗಿದೆ. ನಾನು ಏನು ಭರವಸೆಗಳನ್ನು ಕೊಟ್ಟಿದ್ದೆ ನಾನು 2ನೇ ಬಾರಿ ಗೆಲ್ಲುವಾಗ, ಇವತ್ತು ನನ್ನ ಜನರಿಗೆ ನಾನು ಆ ಒಂದು ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತೇಳಿ ಭಾಳ ನೋವಾಗಿ ಇವತ್ತು ನಾನು ಈ ಅನಿವಾರ್ಯವಾಗಿ ಇವತ್ತು ನಾನು ಈ ಒಂದು ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಇವತ್ತು ಈ ರಾಜ್ಯ ಮುಖ್ಯ, ಈ ದೇಶದ ಪ್ರಗತಿ ಏನಾಗ್ತಾ ಇದೆ, ಆ ಪ್ರಗತಿಯ ಒಂದು ಕಾಲಘಟ್ಟದಲ್ಲಿ ನಾನು ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಇರಬೇಕು ಅಂತೇಳಿ ನಾನು ಆಲೋಚನೆ ಮಾಡಿದ್ದೇನೆ. ನಾನು ಅವೆಲ್ಲ ಏನನ್ನೂ ಹೇಳೋದಕ್ಕೆ ನಡೆಯೇನಿಲ್ಲ. ಈಗ ಪಕ್ಷ, ನಮ್ಮ ಪಕ್ಷದ ಬಗ್ಗೆ ನನಗಾಗಲಿ ನಾಗರಾಜಣ್ಣವ್ರಿಗಾಗಲಿ ಭಾಳ ದೊಡ್ಡ ಒಂದು ಆ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಆ ಪಕ್ಷದ ಪರವಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ನನಗೆ ಎಂದೂ ಕೂಡ ನೋವಿಲ್ಲ. ನನ್ನನ್ನು ಯಾವಾಗಲೂ ಕೂಡ ಚೆನ್ನಾಗಿ ನಡೆಸ್ಕೊಂಡಿದೆ. ನಾನು ಕೂಡ ಆ ಪಕ್ಷಕ್ಕೆ ಅತ್ಯಂತ ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ನಾ ಇಬ್ಬರೂ ಕೂಡ ಕೆಲಸ ಮಾಡಿ. ಬೆಳಗ್ಗೆವರೆಗೂ ರಾಜೀನಾಮೆ ಕೊಡಲ್ಲ ಅಂತ ಇದ್ರಿ, ಈಗ ಏಕಾಏಕಿ ಮಧ್ಯಾಹ್ನ ಬಂದು ರಾಜೀನಾಮೆ ಕೊಟ್ಟಿದ್ರಿ, ಏನ್ ಹೇಳ್ತೀರಾ ಕ್ಷೇತ್ರದ ಜನತೆಗೆ? ಈಗ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ನಾಯಕರಾಗಿದ್ದರು, ಅತ್ಯಂತ ವಿಶ್ವಾಸದಿಂದ ನನ್ನ ನೋಡ್ಕೊಂಡಿದ್ದಾರೆ. ಅವರು ನನಗೆ ಯಾವತ್ತೂ ಕೂಡ ನಾನು ಎಲ್ಲೇ ಇರಲಿ
ಅವರು ನನ್ನ ಆದರ್ಶದ ವ್ಯಕ್ತಿತ್ವದ ಆದರ್ಶದ ನಾಯಕರು. ಅವರಿಂದ ನಾನು ಬಹಳ ಕಲ್ತಿದ್ದೀನಿ, ರಾಜಕಾರಣದಲ್ಲಿ ಕಲ್ತಿದ್ದೀನಿ, ಬದುಕಿನಲ್ಲಿ ಕಲ್ತಿದ್ದೀನಿ. ಹಾಗಾಗಿ ಅವ್ರ ಬಗ್ಗೆ ಅತೀವವಾದಂಥ ಪ್ರೀತಿ, ವಿಶ್ವಾಸ, ಒಂದು ಗೌರವವನ್ನು ಇಟ್ಕೊಂಡಿದ್ದೀನಿ, ಇಟ್ಕೊಳ್ತೀನಿ. ನೋಡ್ರಿ, ನೀನ್ ಹೇಳಿದೆ ಹೇಗೆ ಮಾತ್ರ ನೀವು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಿರಿ. ಸಮಯ ಮತ್ತು ಸಾಂದರ್ಭಿಕವಾ ಅನುಗುಣವಾಗಿ ಈ ರಾಜೀನಾಮೆ ಕೊಡುವಂತ ಸಂದರ್ಭಗಳು ನಮ್ಮ ಊರಿಗೆ ಬಂದವು. ಈಗ ನಮ್ಮ ಸ್ನೇಹಿತರು ಶಾಸಕರಾದಂಥ ಸುಧಾಕರ್ ಅವರು ಕೂಡ ಎಲ್ಲ ವಿಚಾರಗಳನ್ನು ತಮ್ಮ ಮಾಧ್ಯಮದಿಂದ ಭಾಳ ಸವಿವಿಸ್ತಾರವಾಗಿ ಅವರ ಮನದಾಳದಲ್ಲಿರ್ತಕ್ಕಂಥ ಎಲ್ಲವನ್ನು ಕೂಡ ತಮ್ಮಲ್ಲಿ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ನಮಗೆ ಭಾಳ ದಿವಸಗಳಿಂದ ಮೈತ್ರಿ ಸರ್ಕಾರದ ಆಡಳಿತದಲ್ಲಿ ಭಾಳ ಬೇಸರ ಆಗಿತ್ತು. ಆದರೂ ಕೂಡ ನಾವು 35-40 ವರ್ಷಗಳಿಂದ ಈ ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ, ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ನಾನು ನಗರಸಭಾ ಸದಸ್ಯನಾಗಿದ್ದೆ, 4 ಸಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ, 3 ಸಾರಿ ಶಾಸಕನಾದೆ, ಅದೇ ಕಾಂಗ್ರೆಸ್ಸಲ್ಲಿ ನಾನು ಮಂತ್ರಿ ಕೂಡ ಆದೆ. ಕಾಂಗ್ರೆಸ್ಸು, ನಾವು ಹುಟ್ಟಿದ್ದೇ ಕಾಂಗ್ರೆಸ್ಸು, ನಾವು ಬೆಳೆದಿದ್ದೇ ಕಾಂಗ್ರೆಸ್ಸು, ನಮ್ಮ ಮನೆಯೇ ಕಾಂಗ್ರೆಸ್ ಮನೆ. ಅಷ್ಟು ನಿಷ್ಠೆಯಿಂದ ನಾವು ಪಕ್ಷಕ್ಕೆ ತ್ಯಾಗ ಮಾಡಿ ಎಲ್ಲ ಚುನಾವಣೆಗಳಲ್ಲಿ ಕೂಡ ನಾನು ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿ ಸಂಘಟನೆ ಮಾಡಿ ಹೋರಾಟಗಳು ಮಾಡಿ ನಾವು ಬಂದಂಥವ್ರು. ಇವತ್ತು ಈ ಮೈತ್ರಿ ಸರ್ಕಾರದಲ್ಲಿ ಇವತ್ತು ನಾವು ಕಾಂಗ್ರೆಸ್ಸನ್ನು ರಾಜೀನಾಮೆ ಕೊಟ್ಟಿದ್ದು ನಮಗೆ ಕೂಡ ಮನಸ್ಸಿಗೆ ಭಾಳ ಕೂಡ ನೋವು, ಭಾಳ ನೋವು ಕೂಡ ಆಗಿದೆ ನಮಗೆ. ಅಷ್ಟು ನೋವಿನಿಂದ ಇವತ್ತು ನಾವು ನಮ್ಮ ಶಾಸಕರ ಸದಸ್ಯತ್ವಕ್ಕೆ ನಾವು ರಾಜೀನಾಮೆ ಕೊಟ್ಟಿದ್ದೀವಿ. 40 ವರ್ಷ 78ರಲ್ಲಿ ನಾನು ರಾಜಕೀಯ ಪ್ರವೇಶ ಮಾಡಿದ್ದೆ. 78ರಿಂದ ಸತತವಾಗಿ ಎಲ್ಲ ಚುನಾವಣೆಗಳಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ನಾವು ಭಾಳ ನೋವಿನಿಂದ ಕಾಂಗ್ರೆಸ್ಗೆ ನಮ್ಮ ಶಾಸಕರ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಟ್ಟಿದ್ದೀವಿ. ಅಂಥ ಒಂದು ಸಮಯ ಸಂದರ್ಭವು ಈ ಮೈತ್ರಿ ಸರ್ಕಾರದಲ್ಲಿ ನಮಗೇನೋ ಒಂದು ರೀತಿ ಉಸಿರುಗಟ್ಟಿದ ವಾತಾವರಣದಲ್ಲಿ ನಾವು 5 ತಿಂಗಳು ವಸತಿ ಸಚಿವನಾಗೆ ಇಲಾಖೆಯಲ್ಲಿ ನನ್ನ ಕೆಲಸ ಮಾಡಿ ಅದೊಂದು ರೀತಿ ಉಸಿರುಗಟ್ಟಿದ ವಾತಾವರಣ, ಅದರಿಂದ ನಮಗೆ ಭಾಳ ಮನಸ್ಸಿಗೆ ಬೇಸತ್ತು. ಇವತ್ತು ನಾವು ನಮ್ಮ ಸದಸ್ಯತ್ವಕ್ಕೆ ನಾವು ರಾಜೀನಾಮೆ ಕೊಟ್ಟಿದ್ದೀವಿ. ನಾವು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ಸಾರ್ವಜನಿಕರ ಜೀವನದಲ್ಲಿ ನಾವು ಸಾರ್ವಜನಿಕವಾಗಿ, ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಒಂದು ಆಡಳಿತ ಮತ್ತು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ನಮ್ಮ ಇಚ್ಛಾಶಕ್ತಿ ರಾಜಕಾರಣದಲ್ಲಿ ನಾವು ಬೆಳೆಸ್ಕೊಂಡ್ಬಂದಿದ್ದೆ. ನಾವು ಯಾವುದೇ ಆಸೆ ಅಂಶಗಳಿಗೆ ಬಲಿಯಾಗಿ ನಾವು ರಾಜಕಾರಣಕ್ಕೆ ಬಂದರಲ್ಲ. ನಾವು ಈಗ ಸದ್ಯಕ್ಕೆ ಎಲ್ಲೂ ಹೋಗಲ್ಲ. ಮುಂದಿನ ನಡೆ ಏನು ಸರ್? ಯೋಚನೆ ನಾವು ಬರೀ ರಾಜೀನಾಮೆ ಕೊಟ್ಟಿದ್ವಿ, ಮುಂದಿನ ಏನು ಯೋಚನೆ ಅಂತೇಳಿ ಒಂದು 2-3 ದಿನಗಳಲ್ಲಿ ತೀರ್ಮಾನ ತಗೋತೀವಿ. ತಾವು ಕೇಳಿರೋ ಪ್ರಶ್ನೆಗೆ ಜನರು ನಿಜವಾಗಿಯೂ ಕೂಡ ಇವತ್ತು ಬಹಳಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಇವತ್ತು ನಮ್ಮನ್ನು ಶಪಿಸ್ತಾ ಇದ್ದಾರೆ. ರಾಜಕೀಯ ಅನಿಶ್ಚಿತತೆಯಿಂದ ಇವತ್ತು ಏನಾಗಿದೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ತಾವೆಲ್ಲ ಕೂಡ ಗಮನಿಸಬೇಕಾಗ್ತದೆ. ಈ ರಾಜ್ಯಕ್ಕೆ ನಿಜವಾಗಿಯೂ ಕೂಡ ಒಂದು ಅಭಿವೃದ್ಧಿಯ ದಿಕ್ಕೇನಿತ್ತು, ವೇಗ ಏನಿತ್ತು, ಅದೆಲ್ಲವೂ ಕೂಡ ಬದಲಾಗಿದೆ, ಕುಂಠಿತ ಆಗಿದೆ. ಹಾಗಾಗಿ ಇವತ್ತು ಸಮ್ಮಿಶ್ರ ಸರ್ಕಾರ ನಿಜವಾಗಿಯೂ ಕೂಡ ಜನ ತಿರಸ್ಕಾರ ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನೀವು ನೋಡಿದ್ರೆ, ಗಮನಿಸಿದರೆ ಅರ್ಥ ಆಗ್ತದೆ. ನಾನು ನನ್ನ ಸಹಚರರ ಏನು ವಿಧಾನಸಭಾ ಸದಸ್ಯರುಗಳಿಗೂ ಕೂಡ ನಾನು ಮನವಿ ಮಾಡ್ತೇನೆ, ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ತಾವು ನಡ್ಕೊಳ್ಳಿ, ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ನೀವು ಒತ್ತು ಕೊಡಿ. ಇವತ್ತು ವಸ್ತುಸ್ಥಿತಿಯನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಜನಪ್ರತಿನಿಧಿಗಳಾಗಲಿಕ್ಕೆ ಸಾಧ್ಯ ಆಗ್ತದೆ. ಹೊರತು ನಮ್ಮ ವೈಯಕ್ತಿಕ ಹಿತವನ್ನು ಇಟ್ಕೊಂಡಾಗ, ಜನರು ಸಂಕಷ್ಟದಲ್ಲಿದ್ದಾಗ ನಮ್ಮನ್ನು ನಿಜವಾಗಿಯೂ ಕೂಡ ಜನ ಮೆಚ್ಚಲ್ಲ. ಇವತ್ತು ತಾವು ತಿಳ್ಕೊಬೋದು, ಇವತ್ತು ನಾವು ಒಂದು ರೀತಿಯಲ್ಲಿ
ಆತ್ಮಾಹುತಿ ದಳದ ರೀತಿಯಲ್ಲಿ ನಾವು ಇವತ್ತು ನಾವು ತ್ಯಾಗಕ್ಕೆ ಬಂದಿದ್ದೀವಿ. ಇನ್ನೂ 4 ವರ್ಷ ಎಮ್ ಎಲ್ ಎ ಇದೆ ನಮಗೆ, ಆದರೆ ಇವತ್ತು ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂದರೆ ಆ ಜನರ ಮೇಲೆ ಇದ್ದಂಥ ಬದ್ಧತೆ ಜವಾಬ್ದಾರಿಯಿಂದ ನಾವು ಕೊಡ್ತಾ ಇದ್ದೀವಿ. ಮುಂದಿನ ಸರ್ಕಾರ ನಿಮಗೆ ಒಂದು ವೇಳೆ ಅವಕಾಶ ಕೊಟ್ಟರೆ ನೀವು ಇದೇ ರೀತಿ ರಾಜಕೀಯದಲ್ಲಿ ತೊಡಗುತ್ತೀರಾ? ಮುಂದೆ ಬರುವ ಸರ್ಕಾರ, ಈಗ ಸರ್ಕಾರ ಒಂದು ವೇಳೆ ಬಿದ್ರೆ ನೋಡಿ ಅಮ್ಮ, ಭವಿಷ್ಯ ನನಗೆ ಗೊತ್ತಿಲ್ಲ. ಇವತ್ತು ವರ್ತಮಾನದಲ್ಲಿ ನಾನು ಹೇಳಬೇಕಾಗ್ತದೆ, ಇವತ್ತಿನ ಸಮ್ಮಿಶ್ರ ಸರ್ಕಾರ ಜನರ ಭಾವನೆಗಳಿಗೆ ವಿರುದ್ಧವಾಗಿದೆ, ಅಭಿವೃದ್ಧಿ ಕುಂಠಿತ ಆಗಿದೆ, ಎಲ್ಲ ಕಡೆ ಅನಿಶ್ಚಿತತೆ ಕಾಡ್ತಾ ಇದೆ. ಇಂತಹ ಸ್ಥಿತಿಯಲ್ಲಿ ಈ ಸರ್ಕಾರ ಮುಂದುವರಿಯುವಂಥದ್ದು ತಪ್ಪಾಗ್ತದೆ. ಜನವಿರೋಧಿಯಾಗಿ ಈಗ ನೋಡಿ 14 ತಿಂಗಳಾದ್ಮೇಲೆ ಈ ಮಾತನ್ನು ಹೇಳ್ತಾ ಇದ್ದೀವಿ ನಾವು, 1 ತಿಂಗಳಾದ್ಮೇಲೆ ಹೇಳ್ತಾ ಇಲ್ಲ. 14 ತಿಂಗಳು ಈ ಸರ್ಕಾರ ನಡೆಸ್ಕೊಂಡು ಬಂದಂಥ ರೀತಿಯಲ್ಲಿ ವಿದ್ಯಮಾನಗಳನ್ನೆಲ್ಲ ಗಮನಿಸಿ ಒಬ್ಬ ಜವಾಬ್ದಾರಿ ಚುನಾಯಿತ ಪ್ರತಿನಿಧಿಯಾಗಿ ಇವತ್ತಿವತ್ತು ಈ ಮಾತನ್ನ ಹೇಳ್ತಾರೆ. ಸರ್, ಮುಖ್ಯಮಂತ್ರಿಗಳು ವೈಫಲ್ಯ ಒಂದ್ ಕಡೆ ಆದ್ರೆ ನಿಮ್ಮ ನಾನು ಇಡೀ ಸರ್ಕಾರದ್ದಂತ ಹೇಳಿದೆ, ಮುಖ್ಯಮಂತ್ರಿ ಒಬ್ಬರದ್ದು ಹೇಳ್ತಾ ಇಲ್ಲ, ಸಮ್ಮಿಶ್ರ ಸರ್ಕಾರದ ಹೇಳ್ತಾ ಇದ್ದೀನಿ ಹೊರತು ಒಬ್ಬ ವ್ಯಕ್ತಿಯದ್ದು ಒಬ್ಬ ಅಧಿಕ ಒಬ್ಬ ಮುಖ್ಯಮಂತ್ರಿ ಮಾತ್ರ ಹೇಳ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ನಮ್ಮ ನಾಗರಾಜನ್ ಅವರು ಸಹೋದರರಂತೆ ಇರ್ತೇವೆ. ನಾವು ಕೂಡ ಭಿನ್ನ ಭಿನ್ನವಾಗಿ, ನಾವು ಕೂಡ ಅವರ ಹೊಸಕೋಟೆ ಚಿಕ್ಕಬಳ್ಳಾಪುರ ಕ್ಷೇತ್ರಗಳು ಮತ್ತು ವೈಯಕ್ತಿಕವಾಗಿ ಎಲ್ಲವನ್ನು ನಾವಿಬ್ಬರೂ ಕೂಡ ಕುಳಿತುಕೊಂಡು ಚರ್ಚೆ ಮಾಡಿದ್ದೀವಿ, ಇಬ್ಬರೂ ಕೂಡ ಈ ತೀರ್ಮಾನಕ್ಕೆ ಬಂದಿದ್ದೀವಿ. ಹಲೋ, ರಾಜ್ಯಪಾಲರಿಗೆ ರಾಜೀನಾಮೆ ಸಲ್ಲಿಸಿ ಬಂದ ನಂತರ ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಮತ್ತು ಹೊಸಕೋಟೆ ಶಾಸಕ ಎಂ ಟಿ ಬಿ ನಾಗರಾಜ್ ಇಬ್ಬರು ಕೂಡ ಮಾತನಾಡ್ತಾ ಇದ್ರು. ಒಂದು ವಿಷಯವನ್ನು ಗಮನಿಸಬೇಕು ನೀವು, ರಾಜೀನಾಮೆ ಕೊಟ್ಟಿರುವ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರ ಪೈಕಿ ಮೊಟ್ಟ ಮೊದಲ ಸಲ ಇವರು ಪಕ್ಷದ ವಿರುದ್ಧ ಮಾತನಾಡಿದ್ದಾರೆ. ಇದುವರೆಗೂ ರಾಜೀನಾಮೆ ಕೊಟ್ಟವರು, ನಾವು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಶಾಸಕ ಸ್ಥಾನಕ್ಕಷ್ಟೇ ರಾಜೀನಾಮೆ ಕೊಟ್ಟಿದ್ದೀವಿ, ಈಗಲೂ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ರು. ಆದರೆ ಇವರಿಬ್ಬರೂ ಕೂಡ ಕಾಂಗ್ರೆಸ್ನಿಂದ ದೂರ ಹೋಗಿರುವ ಮಾತನ್ನು ಆಡ್ತಾ ಇದ್ದಾರೆ. ಮೊಟ್ಟ ಮೊದಲ ಸಲ ಇಬ್ಬರು ಕಾಂಗ್ರೆಸ್ ಶಾಸಕರು ಪಕ್ಷಾಂತರದ ಮಾತಾಡಿದ್ದಾರೆ. ದೇಶ ಅಭಿವೃದ್ಧಿಯ ಕಡೆಗೆ ಹೋಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ನಾನು ಅಭಿವೃದ್ಧಿಯ ಕಡೆಗೆ ಕರೆದುಕೊಂಡು ಹೋಗುವವರ ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ, ಡಾಕ್ಟರ್ ಸುಧಾಕರ್ ಹೇಳಿದ ಮಾತಿದೆ. ಸಿದ್ದರಾಮಯ್ಯನವರು ನಮ್ಮ ನಾಯಕರಾಗಿದ್ದರು, ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ಈಗಲೂ ಯಾವಾಗಲೂ ಅವರು ನಮಗೆ ನಾಯಕರೇ. ಅನಿವಾರ್ಯ ಸಂದರ್ಭದಲ್ಲಿ ನಾನು ಬೇರೆ ಮಾರ್ಗದ ಕಡೆ ಹೋಗ್ತಾ ಇದ್ದೀನಿ. ಡಾಕ್ಟರ್ ಸುಧಾಕರ್ ಆಡಿದಂತಹ ಮಾತು ಎಂ ಟಿ ಬಿ ನಾಗರಾಜ್ ಅವರು 1978ರಿಂದಲೂ ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತ, ಎಲ್ಲ ಚುನಾವಣೆಗಳಲ್ಲಿ ಕೆಲಸ ಮಾಡಿದ್ದೀವಿ, ಅನಿವಾರ್ಯ ಸಂದರ್ಭ, ಈಗ ಪಕ್ಷ ಬಿಡಬೇಕಾಗಿದೆ. ಕಾಂಗ್ರೆಸ್ ಕ್ಯಾಂಪ್ ದೇವೇಗೌಡರ ಮನೆಗೆ ಶಿಫ್ಟ್ ಆಗಿದೆ. ಕುಮಾರಕೃಪಾ ಗೆಸ್ಟ್ ಹೌಸ್ನಿಂದ ಪದ್ಮನಾಭ ನಗರದ ದೇವೇಗೌಡರ ಮನೆ ಕಡೆ ಧಾವಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಹಿರಿಯ ಮುಖಂಡರೆಲ್ಲ. ವೇಣುಗೋಪಾಲ್, ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯ, ಈಶ್ವರ ಖಂಡ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಮುಂತಾದವರೆಲ್ಲ ದೇವೇಗೌಡರ ಮನೆಗೆ ಧಾವಿಸಿದ್ದಾರೆ. ಕುಮಾರಕೃಪಾ ಗೆಸ್ಟ್ ಹೌಸ್ನಿಂದ ಪದ್ಮನಾಭನಗರದ ದೇವೇಗೌಡರ ಮನೆಗೆ ಶಿಫ್ಟ್ ಆಗಿದೆ ಕಾಂಗ್ರೆಸ್ ಕ್ಯಾಂಪ್. ಈಗ ನಾವು ಮಾಡಬಹುದಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ ಅಂತ ದೇವೇಗೌಡರಿಗೆ ಹೇಳೋ ಪ್ರೋಗ್ರಾಮ್. ನಾವು ಶಕ್ತಿ ಮೀರಿ ಪ್ರಯತ್ನಿಸಿದ್ವಿ ಸರ್ಕಾರ ಬೀಳೋದನ್ನು ತಡೆಯೋದಕ್ಕೆ ಅಂತ ದೇವೇಗೌಡರಿಗೆ ತಿಳಿಸಿ ಹೇಳುವ ಕಾರ್ಯಕ್ರಮ ಈಗ.